ಶ್ರೀಗುರುಭ್ಯೋ ನಮಃ ಹರಿ ಓಂ ಸರ್ವಿದಘ್ನ ಪ್ರಶಮನಿರಂವ ಪ್ರಣೇತರ ವಂದೇ ಪರಮ ಪವಿತ್ರವಾಗಿರುವಂತಹ ಮಾಘ ಮಾಸದ ಮಾಹಾತ್ಮೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮಾಘ ಮಾಸದಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅಂತ ಶಾಸ್ತ್ರ ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳಿದೆ ಮಾಧವ ಸ್ತವರಾಜ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು ವಾಯು ಪುರಾಣದಲ್ಲಿ ಇದರ ಒಂದು ಮಹಿಮೆಯನ್ನು ತಿಳಿಸಿ ಹೇಳಿದ್ದಾರೆ ಗಾಲವ ಋಷಿಗಳು ಇದರ ಮಹಿಮೆಯನ್ನು ತಿಳಿಸುತ್ತಾರೆ ಮಾಧವನ ಪ್ರೀತ್ಯರ್ಥಕವಾಗಿ ಮಾಘ ಮಾಸದ ಅಭಿಮಾನಿಯಾಗಿರುವಂತಹ ಮಾಧವನ ಪ್ರೀತ್ಯರ್ಥಕವಾಗಿ ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕು ಈ ಮಾಘ ಮಾಸದಲ್ಲಿ ಮಾಲತಿ ಪುಷ್ಪಗಳಿಂದ ಭಗವಂತನನ್ನ ಪೂಜೆಯನ್ನ ಮಾಡಬೇಕಂತೆ ಬಹಳ ವಿಶೇಷವಾದ ಫಲ ಅಂತ ಹೇಳ್ತಾರೆ ಯಸ್ನಾತಿ ಮಾಧವ ಪ್ರೀತೇರ್ ಪ್ರಾತರ್ಮಾಗೆ ಬಹಿರ್ಜಲೆ ಸಂಪೂಜ್ಯ ಮಾಲತಿ ಪುಷ್ಪೈರ್ ವಿಷ್ಣು ಯಾರು ಭಕ್ತಿ ಭಕ್ತಿಶ್ರದ್ಧೆಯಿಂದ ಮಾಧವನ ಪ್ರೀತ್ಯರ್ಥಕವಾಗಿ ಈ ರೀತಿ ಮಾಡ್ತಾರೋ ಅವರು ವಿಷ್ಣು ಲೋಕವನ್ನ ಕುರಿತು ಹೋಗ್ತಾರೆ ಪುರಾಣದಲ್ಲಿ ವಿಸ್ತಾರವಾಗಿರುವಂತಹ ಅತ್ಯದ್ಭುತವಾದ ಪ್ರಾರ್ಥನೆ ಭಗವಂತನ ಒಂದು ಗುಣಗಾನವನ್ನ ನಾವಿಲ್ಲಿ ಕಾಣ್ತೀವಿ ಮಾಘ ಮಾಸದಲ್ಲಿ ಎರಡನೆಯದಾಗಿ ಗೀತೆಯನ್ನ ಪಠನೆ ಪಾರಾಯಣಾದಿಗಳನ್ನು ಮಾಡಬೇಕು ಪ್ರತಿನಿತ್ಯ ನಿತ್ಯ ಕರ್ಮಗಳನ್ನು ಮಾಡಿದ ಮೇಲೆ ಯಾರು ಭಗವದ್ಗೀತೆಯನ್ನ ಪಾರಾಯಣ ಮಾಡ್ತಾರೋ ಅವರ ಪುಣ್ಯ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನಂತವಾದ ಫಲವನ್ನ ಪಡಿತಾರೆ ಗೀತಾಪಾಠಂತೂ ಯಃ ಕುರ್ಯಾತ್ ಮಾಘೇ ಮಾಘ ಮಾಸದಲ್ಲಿ ಯಾರು ಗೀತೆಯನ್ನ ಪಾರಾಯಣ ಮಾಡ್ತಾರೋ ಅವರಿಗೆ ಅಪಾರವಾಗಿರುವಂತಹ ಫಲ ಅದರಲ್ಲೂ ಗೀತೆಯ ವಿಭೂತಿಯೋಗ ಅಂತ ಇದೆ ವಿಭೂತಿ ಯಶ್ಚಾಧ್ಯಾಯ ದ್ವಯಂ ಪಠೇತ್ ವಿಭೂತಿ ಮತ್ತು ವಿಶ್ವರೂಪ ಅಧ್ಯಾಯಗಳನ್ನ ಯಾರು ಪಠಿಸ್ತಾರೋ ಅವನ ಪುಣ್ಯದ ಫಲ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟು ವಿಶೇಷವಾದ ಪುಣ್ಯವನ್ನ ಮಾಘ ಮಾಸದಲ್ಲಿ ಗೀತೆಯ ಪಾರಾಯಣದಿಂದ ಈ ಎರಡು ಅಧ್ಯಾಯಗಳ ಪಾರಾಯಣದಿಂದ ಅವನು ಪಡಿತಾನೆ ವಿಭೂತಿರೂಪ ಮತ್ತು ವಿಶ್ವರೂಪ ಈ ಅಧ್ಯಾಯಗಳ ಪೂರ್ಣ ಅಧ್ಯಾಯವನ್ನ ಹೇಳೋದು ಒಂದು ಕಡೆ ಆದರೆ ಒಂದು ಪಾದವನ್ನಾದರೂ ಪಾರಾಯಣ ಮಾಡಿದರೂ ಸಾಕು ಈ ಮಾಘ ಮಾಸದಲ್ಲಿ ಅವನ ಎಲ್ಲ ಪಾಪಗಳು ಕಳೆದುಕೊಂಡು ಲೋಕವನ್ನ ಕುರಿತು ಹೋಗ್ತಾನಂತಪ ಮಾಘೇ ಪಾಪೈರ್ ವಿಧಿರ್ಮುಕ್ತೋ ದಿವಿದೇವೈಶ್ಚ ಮೋದತೆ ದೇವತೆಗಳ ಲೋಕವಾಗಿರುವಂತಹ ಲೋಕವನ್ನ ಕುರಿತು ಹೋಗ್ತಾನಪ್ಪ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಈ ವಿಭೂತಿ ಯೋಗ ಮತ್ತು ವಿಶ್ವರೂಪ ಯೋಗ ಮಾಘ ಮಾಸದಲ್ಲಿ ಇನ್ನು ಶ್ಲೋಕಾರ್ಧಂ ಪಠತೆ ಮಾಸೇ ಮಾಘೇ ಜಲಾಪ್ಲುತಃ ಪೂರ್ಣವಾಗಿ ಮಾಘ ಮಾಸದಲ್ಲಿ ಪ್ರಾತಃಕಾಲ ನೀರಿನಲ್ಲಿ ಮುಳುಗಿ ಯಾರು ಅರ್ಧ ಶ್ಲೋಕವಾದರೂ ಪಟಸ್ತಾನೋ ಭಗವದ್ಗೀತೆಯನ್ನ ಅವರ ಸಮಸ್ತ ಕುಲದವರು ಉದ್ಧಾರ ಆಗ್ತಾರಪ್ಪ ಹಾಗಾಗಿ ಗೀತೆಯ ಪಠಣ ಮತ್ತು ಪಾರಾಯಣ ಅತ್ಯಂತ ಮಹತ್ವವಾಗಿರುವಂಥದ್ದು ಅಂತ ವಾಯುಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ ಇನ್ನು ಎರಡನೇದಾಗಿ ಪ್ರಾತಃನಾತ್ವ ಶುಚಿರ್ಭೂತ್ವ ಯಶ್ಲೋಕಂ ಪಠದೇ ನರಹ ಯಾರು ಈ ರೀತಿಯಾಗಿ ಮಾಘ ಮಾಸದಲ್ಲಿ ಪ್ರಾತಃ ಕಾಲ ಅರುಣೋದಯ ಕಾಲದಲ್ಲಿ ಎದ್ದು ಒಂದು ಶ್ಲೋಕವನ್ನಾದರೂ ಗೀತಾ ಪಾರಾಯಣವನ್ನ ಯಾರು ಮಾಡ್ತಾರೋ ಅವರ ಇಪ್ಪತ್ತೊಂದು ಕುಲದವರು ಉದ್ಧಾರ ಆಗ್ತಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಮಾಘ ಮಾಸ ನಾ ನಿನ್ನೆ ಹೇಳಬೇಕಾದ್ರೆ ಹೇಳದೆ ಅಘ ಅಂದ್ರೆ ಪಾಪಗಳು ಆ ಪಾಪಗಳನ್ನು ಕಳೆಯೋದಾದ್ರಿಂದ ಮಾಘ ಅದಕ್ಕೆ ಮಾಘ ಮಾಸ ಅಂತ ಕರೀತಾರೆ ಇನ್ನು ಎರಡನೇದಾಗಿ ಮಾಘ ಮಾಸ ಸ್ನಾನವನ್ನು ಮಾಡಿ ಎರಡು ಶ್ಲೋಕವನ್ನ ಹೇಳಿದ್ದೇ ಆದರೆ ಒಂದರಿಂದ ಪಾಪನಾಶ ಇನ್ನೊಂದರಿಂದ ಮೋಕ್ಷ ಪ್ರಾಪ್ತಿ ಎರಡು ಶ್ಲೋಕನೇ ಹೇಳಿ ಗೀತೆಯನ್ನು ಭಗವದ್ಗೀತೆಯ ಪಾರಾಯಣವನ್ನು ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಎರಡನೇ ಶ್ಲೋಕದಿಂದ ಇನ್ನು ಮೂರು ಶ್ಲೋಕ ಹೇಳಿದ್ರೆ ಒಂದರಿಂದ ಸಂಸಾರ ಪರಿಹಾರ ಎರಡನೇದ್ರಿಂದ ಸಾಯುಜ್ಯ ಅನ್ನು ಮೋಕ್ಷ ಪ್ರಾಪ್ತಿಯಾಗ್ತದೆ ಮೂರನೇದಾಗಿ ಋಣ ಬೇಡ ಅಂತಂದ್ರು ಮುಕ್ತಿಯನ್ನೇ ಕೊಡ್ತಾನೆ ಭಗವಂತ ಮಾಘಸ್ನಾನವನ್ನು ಮಾಡಿ ಒಂದು ಅಧ್ಯಾಯ ಗೀತಾ ಪಾರಾಯಣ ಮಾಡಿದವನ ಪುಣ್ಯವನ್ನ ನೂರು ವರ್ಷಗಳಲ್ಲಿ ಕೂತರು ಹೇಳಲಿಕ್ಕೆ ಸಾಧ್ಯ ಇಲ್ಲಪ ಮುಕ್ತಿ ದೈ ವಿಷ್ಣೋ ಋಣೀ ಶೇಷೇನ ಮಾಧವ ಮಾಘೇ ಚಾಧ್ಯಾಠನೆ ತಸ್ಯ ಚೋಷಸಿ ಫಲಂ ವಕ್ತೃ ನಾಲಂ ವರ್ಷ ಶತೈರಪಿ ಎಷ್ಟು ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ವಾಯುಪುರಾಣ ಹಾಗಾಗಿ ನಿತ್ಯವೂ ಸ್ನಾನ ಮಾಡಿ ಎರಡು ಅಧ್ಯಾಯಗಳನ್ನ ಯಾರು ಪಠನ ಪಾರಾಯಣಾದಿಗಳನ್ನ ಮಾಡ್ತಾರೋ ಅವರ ಪುಣ್ಯ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟು ಪುಣ್ಯವನ್ನ ಅವನು ಪಡಿತಾನೆ ಸ್ನಾನವನ್ನ ಮಾಡಿ ಭಗವಂತನ ಪೂಜೆಯನ್ನ ಮಾಡಿ ಭಗವದ್ಗೀತೆಯ ಪಾರಾಯಣವನ್ನ ಯಾರು ಮಾಡ್ತಾರೋ ಒಂದೇ ದಿವಸದಲ್ಲಿ ಭಗವದ್ಗೀತೆಯ ಪಾರಾಯಣ ಪ್ರಾತಃ ಕಾಲದಲ್ಲಿ ಸ್ನಾನ ಮತ್ತು ಭಗವಂತನ ಪೂಜೆ ಮಾಧವನ ಪೂಜೆಯನ್ನ ಯಾರು ಮಾಡ್ತಾರೋ ಏಕಸ್ಮಿನ್ ದಿವಸೇ ಯಸ್ಯ ಮುಕ್ತಿರ್ಸ್ತ ಕರೆ ಸ್ಥಿತ ಮುಕ್ತಿ ಅವನ ಕರದಲ್ಲಿದೆ ಅಂತೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಈ ಮಾಘ ಮಾಸದಲ್ಲಿ ಭಗವಂತನ ಉಪಾಸನೆ ಮತ್ತು ಭಗವದ್ಗೀತೆಯ ಪಾರಾಯಣ ಅಂತ ಹೇಳ್ತಾರೆ ಅಂದ್ರೆ ಸಮಗ್ರ ಗೀತೆಯನ್ನ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಒಂದು ಅಧ್ಯಾಯ ಗೀತೆಯನ್ನ ಪಾರಾಯಣ ಮಾಡಿದ್ರೂ ಸರಿ ಭಗವಂತನ ವಿಶೇಷ ಅನುಗ್ರಹ ಪಡಲಿಕ್ಕೆ ಸಾಧ್ಯ ಇನ್ನು ಸ್ನಾನವನ್ನ ಮಾಡಿ ಮೃದಾಮಲಿಪ್ಯ ಅಂದ್ರೆ ಮೃತ್ಕಾ ಸ್ನಾನವನ್ನ ಮಾಘ ಮಾಸದಲ್ಲಿ ಮಾಡಿ ಸ್ನಾನಾನಂತರ ಭಗವಂತನ ಪೂಜೆಯನ್ನ ಮಾಡಿದ ಮೇಲೆ ಸಹಸ್ರನಾಮ ಪಠನ ಪೂಜಾಕಾಲೇತು ಯಹ್ ಪಡೆತ್ ಪೂಜೆ ಮಾಡೋ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನ ಯಾರು ಪಠನೆ ಮಾಡ್ತಾರೋ ಅವರ ವಂಶದವರಿಗೆಲ್ಲರಿಗೂ ಆಗ್ತದಂತೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಭಗವಂತನ ನಾಮ ವಿಷ್ಣು ಸಹಸ್ರನಾಮ ಇನ್ನು ಆ ಒಂದೇ ಒಂದು ನಾಮ ಉಚ್ಚಾರಣೆ ಮಾಡಿದ್ರೂ ಸಹಿತ ಮಧುಸೂದನನ್ನ ಪೂಜೆ ಮಾಡಿದ್ರೆ ಭಕ್ತಿಯಿಂದ ಮಾಧವ ಕೇಶವ ಗೋವಿಂದ ಅಂತ ಹೇಳಿ ಅರ್ಚನೆಯನ್ನ ಮಾಡಿದ್ರೆ ಕೋಟಿ ಸಂವತ್ಸರಗಳ ಕಾಲ ಕೋಟಿ ವತ್ಸರಂ ವಿಷ್ಣು ಪೂಜಿತಸ್ತೇನ ನಿಶ್ಚಯ ನಮಗೆ ವಾಯುಪುರಾಣ ಹೇಳ್ತದೆ ಮಾಧವ ಸ್ತವರಾಜದಲ್ಲಿ ವಿಷ್ಣುವನ್ನ ಪೂಜಿಸಿದರೆ ಏನು ಫಲ ಬರಬೇಕೋ ಕೋಟಿ ಸಂವತ್ಸರಗಳ ಕಾಲ ಆ ಫಲ ಪ್ರಾಪ್ತಿಯಾಗ್ತದಂತೆ ಅದು ಮಾಘ ಮಾಸದ ಅರುಣೋದಯದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಭಕ್ತಿಯಿಂದ ಸ್ನಾನಕ್ಕೆ ಭಾರಿ ಮಹತ್ವವನ್ನು ಕೊಟ್ಟಿದ್ದಾರೆ ಮಾಘ ಮಾಸದಲ್ಲಿ ಇನ್ನು ವಿಷ್ಣು ಸಹಸ್ರನಾಮದಿಂದ ಕಮಲಾ ಮಾಧವನನ್ನ ಯಾರು ಅರ್ಚನೆಯನ್ನು ಮಾಡ್ತಾರೋ ಅವರು ಮೋಕ್ಷವನ್ನೇ ಪಡಿತಾರೆ ಅಂದ್ರೆ ಅಷ್ಟು ಪೂರ್ಣ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಏಕಂ ಶ್ಲೋಕಂ ಪಠೇದ್ಯಸ್ತು ನಿತ್ಯಂ ಭಾಗವತೋದ್ಭವಂ ಇನ್ನು ಎರಡನೇದಾಗಿ ಒಂದು ಭಗವದ್ಗೀತೆಯ ಪಾರಾಯಣ ಎರಡನೇದಾಗಿ ವಿಷ್ಣು ಸಹಸ್ರನಾಮ ಮೂರನೇದಾಗಿ ಭಾಗವತವನ್ನ ಪಠನೆ ಮಾಡಬೇಕಂತೆ ಪಾರಾಯಣವನ್ನ ಮಾಡಬೇಕಂತೆ ನಿತ್ಯವೂ ಭಗವ ಭಗವಂತನ ಕಥೆಯಾಗಿರುವಂತಹ ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನಾದರೂ ಹೇಳಬೇಕು ಅದರ ಪುಣ್ಯ ಎಷ್ಟು ಅಂದ್ರೆ ಸ್ವರ್ಗ ಮತ್ತು ಭೂಮಿಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲಂತೆ ಅಷ್ಟು ತಸ್ಯ ಪುಣ್ಯ ಫಲಂವತ್ತು ಕಶಕ್ತೋ ದಿವಿವಾ ವಾಭುವಿ ಅಷ್ಟು ಅಪಾರವಾಗಿರುವಂತಹ ಫಲ ಆ ಭಗವಂತನ ಉಪಾಸನೆಯಿಂದ ಇನ್ನು ಯಾರು ಭಾಗವತ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೋ ಪಾರಾಯಣಾದಿಗಳನ್ನು ಮಾಡ್ತಾರೋ ಅವರಿಗೆ ಪಠನ್ ಭಾಗವತಂ ಶಾಸ್ತ್ರ ಮುಕ್ತಿ ಮೇತೇನ ಸಂಶಯಃ ಬೆಳಗ್ಗೆದ್ಕೊಳ್ಳೆ ಸ್ನಾನವನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಭಗವಂತನ ಪೂಜೆಯನ್ನು ಮಾಡಬೇಕು ನೋಡಿ ಹದಿನಾರು ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ ಭಗವಂತನ ಪೂಜೆ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಪ್ಪ ಭಾಗವತ ಶಾಸ್ತ್ರವನ್ನ ಯಾರು ಪಠನ ಪಾರಾಯಣಾದಿಗಳನ್ನ ಮಾಡ್ತಾರೋ ಅವರಿಗೆ ಮುಕ್ತಿ ನಿಶ್ಚಯವಾಗಿ ದೊರೆಯುತ್ತದೆ ಅಂತ ಹೇಳ್ತಾರೆ ಇನ್ನು ಗಜೇಂದ್ರ ಸ್ತೋತ್ರ ಪಠನಂ ಕುಮೇ ಜಲಾಪ್ಲತಃ ಬೆಳಗ್ಗೆ ಎದ್ದು ಸ್ನಾನವನ್ನ ಮಾಡಿದ ಕೂಡಲೇ ಯಾರು ಗಜೇಂದ್ರ ಮೋಕ್ಷವನ್ನ ಪಠನೆ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತ ಸಂತುಷ್ಟನಾಗಿ ವಿಷ್ಣು ತಸ್ಯ ವಿಷ್ಣು ಸ್ವಯಂ ಪ್ರೀಯನ್ ಪ್ರೀಣನ್ ಅಂತ ಹೇಳ್ತಾರೆ ಭಗವಂತ ಪ್ರೀತನಾಗಿ ಅವರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಶ್ಲೋಕವನ್ನ ಹೇಳಿ ಶ್ಲೋಕ ಆಗ್ಲಿಲ್ಲ ಅರ್ಧ ಶ್ಲೋಕ ಹೇಳಿ ಅಥವಾ ಒಂದು ಪಾದವನ್ನಾದರೂ ಪಠನೆ ಮಾಡಿ ಯಾರು ಈ ರೀತಿಯಾಗಿ ಶ್ರೀಮದ್ ಭಾಗವತವನ್ನ ಮಾಘ ಮಾಸದಲ್ಲಿ ಮಾಘ ಮಾಸದ ಕರ್ತವ್ಯಗಳಲ್ಲಿ ಹೇಳ್ತಾ ಇದ್ದಾರೆ ಮಾಧವ ಸ್ತವರಾಜ ಅದರಲ್ಲಿ ಅತ್ಯಂತ ಮಂಗಳಕರವಾಗಿರುವಂತಹ ಈ ಶ್ರೀಮದ್ ಭಾಗವತದ ಒಂದು ಪಠನ ಪಾರಾಯಣಾದಿಗಳನ್ನು ಯಾರು ಮಾಡ್ತಾರೋ ಆ ಮನೆ ಎಲ್ಲಾ ಕ್ಷೇತ್ರಗಳಿಂತ ಅಧಿಕವಾಗಿರುವಂಥದ್ದು ಅಂತ ಹೇಳ್ತಾರೆ ಯದ್ಗೇಹೇ ಲಿಖಿತಂ ಶಾಸ್ತ್ರಂ ಪುಣ್ಯಂ ಭಾಗವತಂ ಶುಭಂ ವರ್ತತೆ ತದ್ಗ್ರಹಂ ಪುಣ್ಯಂ ಸರ್ವಕ್ಷೇತ್ರಾಧಿಕಂ ಮತಂ ನನ್ನ ಮಾತಲ್ಲ ಗ್ರಂಥದಲ್ಲೇ ಬಂದಿರುವಂತಹ ಮಾತು ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಯಾಕೆ ಕೃಷ್ಣ ಬೇರೆಯಲ್ಲ ಭಗವಂತ ಭಗ ಭಾಗವತ ಬೇರೆ ಅಲ್ಲ ಭಗವಂತನ ಒಂದು ರೂಪವೇ ಭಾಗವತವಾಗಿ ನಮಗೆ ಕಲಿಯುಗದಲ್ಲಿ ದೊರೀತಾ ಇದೆ ಹಾಗಾಗಿ ಆ ಭಾಗವತದ ಪಠಣ ಪಾರಾಯಣಾದಿಗಳನ್ನು ಮಾಡಬೇಕು ಅದು ವಿಶೇಷವಾಗಿ ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು ಈ ಮಾಘ ಮಾಸದಲ್ಲಿ ಅಂತ ಕಾಣ್ತೀವಿ